ಇಲ್ಲಕ್ಕಾ, ಊರ್ವಶಿಗೂ ಕಾರ್ತಿಕ್ಗೂ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಗೊತ್ತಾಗ್ಲಿಲ್ವಲ್ಲ. ಎಲ್ಲ ಒಳ್ಳೆ ರೀತಿಲೇ ನಡೆದಿರುತ್ತೆ. ನಡೆದಿರುತ್ತೆ ಅಲ್ವಾ? ಊರ್ವಶಿ ತಾನೇ ಆಸೆ ಪಟ್ಟು ಹೋಗಿರೋದು, ಆಮೇಲೆ ಖಂಡಿತ ನಡೆದಿರುತ್ತೆ. ನನ್ ಮಗಳು ಬುದ್ಧಿವಂತೆ, ಅರ್ಥ ಮಾಡ್ಕೋತಾಳೆ. ಇದನ್ನೇ ಬುದ್ಧಿವಂತ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ಅಂತಾರ? ಅಕ್ಕ, ಆದ್ರೂ ಕೂಡ ನನ್ಗೊಂದ್ ಡೌಟ್ ಅಕ್ಕ. ಏನ್ ಡೌಟ್? ಅಲ್ಲಕ್ಕ, ಇಷ್ಟು ದಿವಸದಿಂದ ಇಬ್ರು ಒಂದೇ ರೂಮಲ್ಲಿದ್ದಾರೆ. ಅಳಿಯಂದ್ರೂ ಈ ವಿಷಯದಲ್ಲಿ ಕಂಟ್ರೋಲ್ ಅಲ್ಲೇ ಇದ್ದಾರೆ. ನಿನ್ನೆ ಊರ್ವಶಿ ಕಾರ್ತಿಕ್ ಮನ್ಸನ್ನ ಬದಲಾಯಿಸಿರ್ತಾಳ, ಆದ್ರೆ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಗೊತ್ತಾಗ್ತಿಲ್ವಲ್ಲ ಅಕ್ಕ. ಅಷ್ಟೇ ಅಲ್ಲ ಅಕ್ಕ, ನಮ್ ಊರ್ವಶಿ ಯಾವ ವಿಷಯದಲ್ಲೂ ಅಷ್ಟ್ ಬೇಗ ಬೀಳೋದಿಲ್ಲ, ಆದ್ರೆ ಬಿದ್ಲು ಅಂದ್ರೆ ಅದನ್ನ ಮುಗ್ಸೋವರೆಗೂ ಬಿಡೋದಿಲ್ಲ ಅವಳು. ಹೌದು, ಅಳಿಯಂದ್ರನ ಅವಳ್ ಬಲೆಗ್ ಬೀಳ್ಸ್ಕೊಂಡಿರ್ತಾಳೆ. ಎಲ್ಲ ಒಳ್ಳೆ ರೀತಿ ನಡೆದ್ರೆ ನನಗೊಂದು ನೆಕ್ಲೆಸ್ ಸಿಗತ್ತೆ. ಹೌದು, ಅವರಿಬ್ರು ಮಧ್ಯೆ ಏನೋ ನಡೆದಿದೆ ಅಂತ ಹೇಗ್ ತಿಳ್ಕೊಳ್ಳೋದು? ಅಕ್ಕ, ನನಗೊಂದು ಐಡಿಯಾ ಬಂತು. ನಾವು ಇಬ್ಬರಿಗೂ ಕಾಫಿ ತಗೊಂಡು ಹೋಗಿ ಅವ್ರ ರೂಮ್ ಬಾಗ್ಲನ್ನ ಬಡಿಯೋಣ. ಬಾಗ್ಲನ್ನ ಬಡ್ದಿದ ತಕ್ಷಣನೇ ತೆಗೆದ್ರು ಅಂತ ಇಟ್ಕೊಳ್ಳಿ, ಏನು ನಡೆದಿಲ್ಲ ಅಂತ. ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಸಮಾಧಾನವಾಗಿ ತೆಗೆದ್ರು ಅಂದ್ರೆ ನಾವ್ ಅನ್ಕೊಂಡಾಗೆ ಎಲ್ಲ ನಡೆದಿದೆ ಅಂತ ಅರ್ಥ. ಅಕ್ಕ, ನಾನ್ ಹೋಗಿ ಕಾಫಿ ತರ್ತೀನಿ. ನಾನು ಹೇಗೆ ಕಾಪಾಡ್ಲಿ? ನನ್ನ ಕನಸವಾಗ್ಲಿಲ್ಲ ಅಂದ್ರೆ ನೀವು ಸತ್ತು ಹೋಗ್ತೀರಾ ಅಂತ ನಾನು ನಿಮಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಲಿ? ನೀವು ಆಸೆ ಪಟ್ಟ ಹಾಗೆ ನೀವು ಕೀರ್ತಿ ಜೊತೆ ಬದುಕಬೇಕು ಅಂದ್ರೆ ಅದಕ್ಕೆ ನೀವು ಜೀವಂತವಾಗಿರ್ಬೇಕು ಅಲ್ವಾ? ನಾನು ನಿಮ್ಮನ್ನ ಸಾಯೋಕ್ ಬಿಡಲ್ಲ. ನಿಮ್ ಮನಸ್ಸನ್ನ ನಾನು ಹೇಗೆ ಬದಲಾಯಿಸ್ಬೇಕು ಅಂತ ನನಗೆ ಗೊತ್ತು. ಅದನ್ನ ಇವಾಗ್ಲಿಂದಾನೇ ಶುರು ಮಾಡ್ತೀನಿ.
ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಊಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬ ಜೋರು. ಬಾಗ್ಲು ಬಡದ ತಕ್ಷಣ ತೆಗೆದ್ರು ಅಂದ್ರೆ ಏನು ನಡೆದಿಲ್ಲ ಅಂತ, ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರು ಅಂದ್ರೆ ಏನೋ ನಡೆದಿದೆ ಅಂತ ತಟ್ಟಿ ನೋಡ್ತೀನಿ. ಕೇಳಿಸಿಲ್ಲ ಅನ್ಸತ್ತೆ, ಹೀಗ್ ಬಡಿದ್ರೆ ಏನ್ ಕೇಳಿಸತ್ತೆ? ಚೆನ್ನಾಗಿ ಜೋರಾಗಿ ಬಡಿತೀನಿ. ದೇವ್ರೆ ದೇವ್ರೆ ದೇವ್ರೆ, ದೇವ್ರೆ ದೇವ್ರೆ ದೇವ್ರೆ, ಇಷ್ಟು ಜೋರಾಗಿ ಬಡಿದ್ರು ಬಾಗಲ್ ತೆಗಿತಾನೆ ಇಲ್ಲ. ಮತ್ತೆ ಬಾಗಲ್ ಬಡಿತೀನಿ. ಯಾರು ಸುಮ್ಮನೆ ಕದ ತಿಡ್ತಾ ಇರೋದು? ಇವಳು ಯಾವಾಗ ಇಲ್ಲಿಗೆ ಬಂದ್ ಮಲ್ಕೊಂಡ್ಲೋ? ಇವಳಾಗೆ ಬಂದ್ ಮಲ್ಕೊಂಡ್ಲ ಅಥವಾ ನಾನು? ಆಹಾ, ಇನ್ನೂ ಬಾಗಿಲು ತೆಗಿಲಿಲ್ಲ. ಉರ್ವಶಿ, ನೀವ್ ಯಾವಾಗ ಇಲ್ಲಿಗೆ ಬಂದ್ರಿ ಅಂತ? ಏನಿವಳು ಮಾತಾಡ್ತಾನೆ ಇಲ್ವಲ್ಲ?